मॉर्निंग स्टूडेंट्स, माई सेल्फ डॉक्टर एल मंजु भार्गवी, असिस्टेंट प्रोफेसर, गवर्नमेंट फर्स्ट ग्रेड कॉलेज, मधुगिरी. सब्जेक्ट कॉमर्स, पेपर इंडियन फाइनेंशियल सिस्टम एंड सेमिस्टर फोर्थ ऑफ बी कॉम, तुमकूर यूनिवर्सिटी स्टूडेंट्स. दिस इज सेशन नंबर 7. द टॉपिक इन दिस सेशन विल बी कैपिटल मार्केट एंड मनी मार्केट. So we will be studying first capital market and then about the money market. Objective of the learning is to familiarize the students with the concept of capital market and money market. And the session outcome would be the students will be able to understand the concept of capital market and money market. Let's have an introduction. The financial system enables lenders and borrowers to exchange funds. Financial system in madutte andre funds na exchange madutte, like between the lenders and the borrowers, borrowers in the lenders ge. India has a financial system that is controlled by independent regulators in the sectors of insurance, banking, capital market and various service sectors. So ee financial system na independent regular andre independent regular agencies control martave. Independent yav sector galavu, insurance sector agirbodu, banking sector agirbodu, capital markets agirbodu and various service sectors. Let's look into the meaning. Ee capital market andre yenu? The capital market is a market for financial assets which have a long or ಇಂಡಿಫಿನಿಟ್ ಮೆಚುರಿಟಿ. ಈಗ ಕೆಲವು ಕ್ಯಾಪಿಟಲ್ ಅಸೆಟ್ಸ್ ಇದೆ ಲಾಂಗ್ ಟರ್ಮ್ ಮೆಚುರಿಟಿ ಅಥವಾ ಇಂಡೆಫಿನಿಟ್, ಲೈಕ್ 10 years, 20 years ಅಥವಾ ನಂಬರ್ ಆಫ್ ಇಯರ್ಸ್. ಸಮಟೈಮ್ಸ್ ಯು ವಿಲ್ ನಾಟ್ ಇವನ್ ನೋ ದ ನಂಬರ್ ಆಫ್ ಇಯರ್ಸ್. ಸೊ ಈ ರೀತಿ ಇಂಡೆಫಿನಿಟ್ ಮೆಚುರಿಟಿ ಪೀರಿಯಡ್ ಅಥವಾ ಲಾಂಗ್ ಟರ್ಮ್ ಮೆಚುರಿಟಿ ಪೀರಿಯಡ್ ಇದ್ದಾಗ ಜನರಲಿ ಇಟ್ ಡೀಲ್ಸ್ ವಿತ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ವಿಚ್ ಹ್ಯಾವ್ ಎ ಮೆಚುರಿಟಿ ಪೀರಿಯಡ್ ಆಫ್ ಅಬೌವ್ 1 year, ಒಂದು ವರ್ಷ ಮತ್ತು ಅದಕ್ಕಿಂತಲೂ ಹೆಚ್ಚು, ಅಬೌವ್ 1 year ಇರುವಂಥ ಸೆಕ್ಯೂರಿಟೀಸ್ನ ಡೀಲ್ ಮಾಡ್ತಾ ಇರುತ್ತೆ ಕ್ಯಾಪಿಟಲ್ ಮಾರ್ಕೆಟ್. ಹಾಗೆ ಮನಿ ಮಾರ್ಕೆಟ್ ಏನು? ದ ಮನಿ ಮಾರ್ಕೆಟ್ ಈಸ್ ಅ ಪಾರ್ಟ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ವಿಚ್ ಡೀಲ್ಸ್ ಇನ್ ದ ಬೋರೋಯಿಂಗ್ಸ್ ಆ್ಯಂಡ್ ಲೆಂಡಿಂಗ್ ಆಫ್ ಶಾರ್ಟ್ ಟರ್ಮ್ ಲೋನ್ಸ್, ಜನರಲಿ ಫಾರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 365 days. ಈ ಮನಿ ಮಾರ್ಕೆಟ್ ಕೂಡ ಪೀಪಲ್ಗೆ ಶಾರ್ಟ್ ಟರ್ಮ್ ಫಂಡ್ಸ್ನ, ಶಾರ್ಟ್ ಟರ್ಮ್ ಫಂಡ್ಸಲ್ಲಿ ಡೀಲ್ ಮಾಡ್ತಾ ಇರುತ್ತೆ. ಶಾರ್ಟ್ ಟರ್ಮ್ ಫಂಡ್ಸ್ ಅಂದರೆ ಟೆಂಪರರಿ ಯೂಸೇಜ್ಗೆ, ಲೈಕ್ ಹೂಸ್ ಮೆಚುರಿಟಿ ವಿಲ್ ಬಿ ಲೆಸ್ ದ್ಯಾನ್ 365 days ಅಥವಾ ಈಕ್ವಲ್ ಟು 365 days ಆರ್ ಲೆಸ್ ದ್ಯಾನ್ 1 year, 2 months, 3 months, 4 months, ಈ ರೀತಿ ಶಾರ್ಟ್ ಟರ್ಮ್ ಫಂಡ್ಸನ್ನ ಡೀಲ್ ಮಾಡ್ತಾ ಇರುತ್ತೆ ಮನಿ ಮಾರ್ಕೆಟ್. ಇಟ್ ಈಸ್ ಮೆಕಾನಿಸಮ್ಸ್ ಟು ಕ್ಲಿಯರ್ ಶಾರ್ಟ್ ಟರ್ಮ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಇನ್ ಅನ್ ಎಕಾನಮಿ. ಶಾರ್ಟ್ ಪೀರಿಯಡ್ ಮಾನಿಟರಿ ಟರ್ಮ್ಸ್ ಎಕಾನಮಿಯಲ್ಲಿ ಏನಿದೆಯೋ ಅದನ್ನ ಬಗ್ಗೆ ಡೀಲ್ ಮಾಡ್ತಾ ಇರುತ್ತೆ ಮನಿ ಮಾರ್ಕೆಟ್. ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ದ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ ಆಫ್ ಬಿಸ್ನೆಸ್. ಇಲ್ಲಿ ಮೀಡಿಯಮ್ ಟರ್ಮ್ ನೀಡ್ ಕೂಡ ಇರಬೇಕು, ಶಾರ್ಟ್ ಟರ್ಮ್ಲಿ ನೀಡ್ ಕೂಡ ಇರ್ತವೆ ಆ್ಯಂಡ್ ಲಾಂಗ್ ಟರ್ಮ್, ಮೀಡಿಯಮ್ ಮತ್ತು ಲಾಂಗ್ ಟರ್ಮ್ ಇರ್ತವೆ. ಸಾರಿ, ಮನಿ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಫಂಡ್ಸ್ ಡೀಲ್ ಮಾಡುತ್ತೆ. ಈ ಕ್ಯಾಪಿಟಲ್ ಮಾರ್ಕೆಟು ಜನ್ರಲ್ ಆಗಿ ಮೀಡಿಯಮ್ ಟರ್ಮ್ ಅಂದರೆ ಲೈಕ್ ಮೋರ್ ದ್ಯಾನ್ 1 year ಆ್ಯಂಡ್ ಲೆಸ್ ದ್ಯಾನ್ 2 to 3 years ಈ ರೀತಿ. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್, ಬಿಸ್ನೆಸ್ ಆ್ಯಂಡ್ ಅದರ್ ಅಂಡರ್ಟೇಕಿಂಗ್ಸ್ ಆರ್ ಮೆಟ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಸಪ್ಲೈ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ರಿಸೋರ್ಸ್ ಟು ದ ಬೋರೋವರ್ಸ್. ಮೀಡಿಯಮ್ ಅಂದರೆ ಇಟ್ಸ್ ಲೈಕ್ ನಾಟ್ ಶಾರ್ಟ್ ಟರ್ಮ್, ಮೀಡಿಯಮ್ ಮತ್ತು ಲಾಂಗ್ ಟರ್ಮ್ ಬೋರೋವರ್ಸ್ನ ಸಪ್ಲೈ ಮಾಡುತ್ತೆ. ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ನ ನಾವಿನ್ನೂ ಫರ್ದರ್ ಡಿವೈಡ್ ಮಾಡಬೇಕು ಅಂದರೆ, ಆದರೆ ಇದನ್ನು ಬೇರೆ ಬೇರೆ ರೀತಿ ಡಿವೈಡ್, ಇನ್ನೂ ಡಿವಿಷನ್, ಸ್ಮಾಲ್ ಡಿವಿಷನ್ ಮಾಡಬೇಕು ಅಂದರೆ, ಫಸ್ಟ್ನೇದು ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಕರಿತೀವಿ. ಇಂಡಸ್ಟ್ರಿ ಸೆಕ್ಯೂರಿಟೀಸ್ ರಿಲೇಟೆಡ್ ಟು ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್, ಈ ರೀತಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೆಕೆಂಡ್ ಒನ್ ಬಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಗವರ್ನಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಕೂಡ ಕ್ಯಾಪಿಟಲ್ ಮಾರ್ಕೆಟ್ನ ಡಿವೈಡ್ ಮಾಡ್ಬೋದು, ಸಬ್ ಡಿವಿಷನ್ ಕ್ಲಾಸಿಫಿಕೇಷನ್. ಹಾಗೆ ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ನಾವು ಹೇಳ್ದಂಗೆ ಯಾವಾಗಲೂ ಕೂಡ ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್ ಅಂತಲೇ ಕರಿಬೋದು ಕ್ಯಾಪಿಟಲ್ ಮಾರ್ಕೆಟ್ಗೆ. ಇನ್ನು ಹೇಳೋದಾದರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್ ಮೇ ಫರ್ದರ್ ಬಿ ಕ್ಲಾಸಿಫೈಡ್ ಇನ್ ಟು ಇನ್ವೆಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್.
ಅದೇ ರೀತಿ ಬ್ಯಾಂಕ್ಸ್ ಆನ್ ದ ಬೇಸಿಸ್ ಆಫ್ ದ ನೇಚರ್ ಆಫ್ ದೇರ್ ಆಕ್ಟಿವಿಟೀಸ್ ಆ್ಯಂಡ್ ದ ಫೈನಾನ್ಷಿಯಲ್ ಮೆಕಾನ್ ಆ್ಯಂಡ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ಮೆಂಟ್ಸ್ ಬ್ಯಾಂಕ್ಸ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ದೇರ್ ಆಕ್ಟಿವಿಟೀಸ್ ಮತ್ತು ಇನ್ವೆಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಕಂಪ್ರೈಸ್ ದೋಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ದೋಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಜನರ್ ದ ಸೇವಿಂಗ್ಸ್ ಆಫ್ ದ ಪೀಪಲ್ ಬೈ ಆಫರಿಂಗ್ ದೇರ್ ಓನ್ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ಲೂಡ್ಸ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಅಂಡರ್ ರೈಟಿಂಗ್ ಕ್ಯಾಪಿಟಲ್ ಕೂಡ ಇಶ್ಯೂಸ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್ ಲೈಕ್ ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಹೇಳಬೇಕು ಅಂದರೆ ವೇರ್ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ನೀಡ್ಸ್ ಆಫ್ ದ ಬಿಸ್ನೆಸ್ ಅಂಡರ್ಟೇಕಿಂಗ್ಸ್ ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಫೀಚರ್ಸ್ ಅಂದರೆ ಎಕ್ಸಾಕ್ಟ್ಲಿ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಅಂತ ನೋಡೋದಾದರೆ ಇಟ್ ಡೀಲ್ಸ್ ಇನ್ ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಫಂಡ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಆಮೇಲೆ ಇಟ್ ಕನ್ಸಿಸ್ಟ್ ಆಫ್ ಪ್ರೈಮರಿ ಮಾರ್ಕೆಟ್ ಸೆಕೆಂಡರಿ ಮಾರ್ಕೆಟ್ ಆ್ಯಂಡ್ ಸ್ಪೆಷಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸೊ ಈ ಕ್ಯಾಪಿಟಲ್ ಮಾರ್ಕೆಟು ಇಟ್ ಕನ್ಸಿಸ್ಟ್ ಆಫ್ ಪ್ರೈಮರಿ ಮಾರ್ಕೆಟ್ ಫ್ರೆಶ್ ಇಶ್ಯೂಸ್ ಮಾಡೋ ಅಂಥ ಮಾರ್ಕೆಟ್ ಹಾಗೆ ಸೆಕೆಂಡ್ರಿ ಮಾರ್ಕೆಟ್ ಆ್ಯಂಡ್ ಸ್ಪೆಷಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ನೊಂದು ಮೂರನೇ ಫೀಚರ್ಸ್ ಬಂದು ಇಟ್ ಕವರ್ಸ್ ಬೋತ್ ಇಂಡಿವಿಜುವಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂಡಿವಿಜುವಲು ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಬ್ಬರ ಮೇಲೆ ಕೂಡ ಫೋಕಸ್ ಮಾಡುತ್ತೆ ಆ್ಯಸ್ ಎ ಇಂಡಿವಿಜುವಲ್ ಕೂಡ ನಾವು ಹೋಗಿ ಇನ್ವೆಸ್ಟ್ ಮಾಡ್ಬೋದು ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಅದೇ ರೀತಿ ಕಂಪನೀಸ್ ಕೂಡ ಬಂದು ಇನ್ವೆಸ್ಟ್ ಮಾಡ್ಬೋದು ಈ ಒಂದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಇಟ್ ಮೇಕ್ಸ್ ಫಂಡ್ಸ್ ಅವೈಲಬಲ್ ಟು ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಅಂಡರ್ಟೇಕಿಂಗ್ಸ್ ಮತ್ತು ಈ ಕ್ಯಾಪಿಟಲ್ ಮಾರ್ಕೆಟು ಫಂಡ್ಸ್ನ ಅವೈಲಬಲ್ ಮತ್ತು ಇಂಡಸ್ಟ್ರೀಸ್ಗೂ ಕಮರ್ಷಿಯಲ್ ಬ್ಯಾಂಕಿಂಗ್ಗೂ ಈ ಕ್ಯಾಪಿಟಲ್ ಫಂಡ್ಸ್ ನೀಡ್ ಅವೈಲಬಲ್ ಆಗೋ ರೀತಿ ಹೆಲ್ಪ್ ಮಾಡುತ್ತೆ ಮತ್ತು ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಏನಕ್ಕೆ ಬೇಕು ಈ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ವಾಟ್ ಈಸ್ ಅ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಇಟ್ ಹೆಲ್ಪ್ಸ್ ಇನ್ ಮೊಬಲೈಸಿಂಗ್ ದ ಸೇವಿಂಗ್ಸ್ ಆನ್ ಅ ಲಾರ್ಜ್ ಸ್ಕೇಲ್ ಲಾರ್ಜ್ ಸ್ಕೇಲಲ್ಲಿ ಫಂಡ್ಸ್ನ ಮೊಬಿಲೈಸ್ ಮಾಡೋಕ್ಕೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಫಂಡ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಮೊಬಿಲೈಸ್ ಮಾಡೋದಕ್ಕೆ ಅದೇ ರೀತಿ ವಿ ಕ್ಯಾನ್ ಸಿ ಇಟ್ ಹೆಲ್ಪ್ಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಷನ್ ಆಫ್ ದ ಕಂಟ್ರಿಯಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮೊಬಿಲೈಸೇಷನ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅದೇ ರೀತಿ ಇಟ್ ಪ್ರೊವೈಡ್ಸ್ ಆರ್ ಕಂಟಿನ್ಯೂಸ್ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಫಂಡ್ಸ್ ಅದೇ ರೀತಿ ಕೆಲವು ಫಂಕ್ಷನ್ಸು ಮತ್ತು ಸಿಗ್ನಿಫಿಕೆನ್ಸ್ ಕೂಡ ಇದೆ ಈ ಕ್ಯಾಪಿಟಲ್ ಮಾರ್ಕೆಟ್ದು ವಾಟ್ ಈಸ್ ದ ಫಸ್ಟ್ ಫಂಕ್ಷನ್ ಲೆಟಸ್ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ದ ಕ್ಯಾಪಿಟಲ್ ಮಾರ್ಕೆಟ್ ಫಂಕ್ಷನ್ಸ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಸೇವ್ ಮಾಡೋರು ಮತ್ತು ಇನ್ವೆಸ್ಟ್ ಮಾಡೋರು ಈ ಎರಡು ಮಧ್ಯ ಇಟ್ ಪ್ಲೇಸ್ ಆ್ಯಸ್ ಅ ಲಿಂಕ್ ಅಂದರೆ ಆ ಎರಡಕ್ಕೂ ಮೀಡಿಯೇಟರ್ ಇದ್ದಂಗೆ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೊಬಿಲೈಸಿಂಗ್ ದ ಸೇವಿಂಗ್ಸ್ ಆ್ಯಂಡ್ ಅಡ್ವರ್ಟೈಸಿಂಗ್ ದೆಮ್ ಇನ್ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ನ ಮೊಬಿಲೈಸ್ ಮಾಡೋದ್ರ ಜೊತೆಗೆ ಯಾವುದು ಪ್ರೊಡಕ್ಟಿವ್ ಇದೆ ಇನ್ವೆಸ್ಟ್ಮೆಂಟ್ ಯಾವುದು ಸರಿಗಿದೆ ಅಥವಾ ವಿಚ್ ಇನ್ವೆಸ್ಟ್ಮೆಂಟ್ ಅಥವಾ ವಿಚ್ ಪ್ರಾಡಕ್ಟ್ ವಿಲ್ ಗಿವ್ ಮೋರ್ ರಿಟರ್ನ್ಸ್ ಅಂತದನ್ನು ಕೂಡ ಹೆಲ್ಪ್ ಮಾಡ್ತಾ ಇರುತ್ತೆ ದೆನ್ ಸೆಕೆಂಡ್ ಫಂಕ್ಷನ್ ವುಡ್ ಬಿ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಆಲ್ರೆಡಿ ನಾವು ಹೇಳ್ದಂಗೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಫಂಡ್ ಮೊಬಿಲೈಸ್ ಆಗ್ತಾ ಇರುತ್ತೆ ಅಮೌಂಟ್ ಸೇವಿಂಗ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ವೆಸ್ಟ್ ಆಗ್ತಾ ಇರುತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಮೊಬಿಲೈಸಿಂಗ್ ಐಡಲ್ ಸೇವಿಂಗ್ಸ್ ಫ್ರಮ್ ದ ಎಕಾನಮಿ ಇಟ್ ಮೊಬಿಲೈಸಸ್ ಫಂಡ್ಸ್ ಫ್ರಮ್ ಪೀಪಲ್ ಫಾರ್ ಫರ್ದರ್ ಇನ್ವೆಸ್ಟ್ಮೆಂಟ್ ಪೀಪಲ್ ಅಂದರೆ ಜನಗಳ ಹತ್ರ ಇರೋವಂಥ ಸೇವಿಂಗ್ಸ್ನ ತೊಗೊಂಡು ಬಂದು ಫರ್ದರ್ ಇನ್ವೆಸ್ಟ್ಮೆಂಟ್ ಪ್ರೊಸೀಜರ್ಸ್ಗೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ಪಾಸ್ ಮಾಡೋದಕ್ಕೆ ಇನ್ ದ ಪ್ರೊಡಕ್ಟಿವ್ ಚಾನಲ್ಸ್ ಆಫ್ ಎನ್ ಎಕಾನಮಿ ಕ್ಯಾಪಿಟಲ್ ಫಾರ್ಮೇಷನ್ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ಇನ್ ಕ್ಯಾಪಿಟಲ್ ಫಾರ್ಮೇಷನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತಂದರೆ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋದು ಅಥವಾ ಜನ್ರೇಟ್ ಮಾಡೋದು ಕ್ಯಾಪಿಟಲ್ ಫಾರ್ಮೇಷನ್ ಈಸ್ ಅ ನೆಟ್ ಎಡಿಷನ್ ಟು ದ ಎಕ್ಸಿಸ್ಟಿಂಗ್ ಸ್ಟಾಕ್ ಟು ಕ್ಯಾಪಿಟಲ್ ಇನ್ ದ ಕಂಪನಿ ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ ಕ್ಯಾಪಿಟಲ್ಗೆ ಇನ್ನೂ ಹೆಚ್ಚು ಸೇರಿಸೋದು ಇನ್ನೂ ಹೆಚ್ಚು ಜನ್ರೇಟ್ ಮಾಡೋದು ಅಥವಾ ಇನ್ನೂ ಹೆಚ್ಚು ನಾವು ಇನ್ವೆಸ್ಟ್ಮೆಂಟ್ ಅಥವಾ ಇಶ್ಯೂಸ್ ಮಾಡಿ ಕ್ಯಾಪಿಟಲ್ನ ಜನ್ರೇಟ್ ಮಾಡೋದು ದ ಮೊಬಿಲೈಸ್ಡ್ ಸೇವಿಂಗ್ಸ್ ಆರ್ ಮೇಡ್ ಅವೈಲಬಲ್ ಟು ವೇರಿಯಸ್ ಸೆಗ್ಮೆಂಟ್ಸ್ ಸಚ್ ಆಸ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಎಟ್ಸೆಟ್ರಾ ದಿಸ್ ಹೆಲ್ಪ್ಸ್ ಇಟ್ ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಫಾರ್ಮೇಷನ್ ಈಗ ಜನಗಳ ಹತ್ರ ಅಥವಾ ಪಬ್ಲಿಕ್ ಹತ್ರ ಇರೋ ಫಂಡನ್ನ ಮೊಬಿಲೈಸ್ ಮಾಡಿ
ಎಲ್ಲಿಗೆ ಕಳಿಸ್ತಾರೆ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏನು ಡೆವಲಪ್ ಮಾಡ್ತಾರೆ, ಅದನ್ನು ವೇರಿಯಸ್ ದೇ ವಿಲ್ ಮೇಡ್ ಅವೈಲೇಬಲ್, ಅದನ್ನು ಬೇರೆ ಬೇರೆ ಸೆಗ್ಮೆಂಟಲ್ಲಿ ತೊಗೊಂಡೋಗಿ ಹಾಕ್ತಾರೆ. ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಈ ಥರ ಎಟ್ಸೆಟ್ರಾ. ಸೊ ಇದರಿಂದ ಏನಾಗುತ್ತೆ, ಕ್ಯಾಪಿಟಲ್ ಫಾರ್ಮೇಷನ್ ಇನ್ನು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಗ್ರೋತ್. ಈಗ ಈ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಎಕನಾಮಿಕ್ ಗ್ರೋತ್ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ, ಎನಿ ಕಂಟ್ರೀಸ್ ಎಕಾನಮಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡಿಂಗ್ ಅಪಾನ್ ದ ಫೈನಾನ್ಷಿಯಲ್ ಸಿಸ್ಟಮ್. ಆ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಎಸ್ಪೆಷಲಿ ಕ್ಯಾಪಿಟಲ್ ಮಾರ್ಕೆಟ್ಗಳು ಯಾವ ರೀತಿ ಹೆಲ್ಪ್ ಮಾಡ್ತವೆ ಅಥವಾ ಯಾವ ರೀತಿ ಫಂಡ್ ಮೊಬಿಲೈಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ದ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ಟು ಎಕ್ಸಲರೇಟ್ ದ ಪ್ರಾಸೆಸ್ ಆಫ್ ಎಕನಾಮಿಕ್ ಗ್ರೋತ್. ಅಂದರೆ ಈ ಕ್ಯಾಪಿಟಲ್ ಮಾರ್ಕೆಟ್ಸ್ ಎಕನಾಮಿಕ್ ಗ್ರೋತ್ನ ಇನ್ನೂ ಫಾಸ್ಟಾಗಿ ಡೆವಲಪ್ ಆಗೋದಕ್ಕೆ, ಇನ್ನೂ ಪ್ರೊಡಕ್ಟಿವ್ ಆಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ರಿಫ್ಲೆಕ್ಟ್ಸ್ ದ ಜನರಲ್ ಕಂಡೀಷನ್ ಆಫ್ ದ ಎಕಾನಮಿ. ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ಇನ್ ದ ಪ್ರಾಪರ್ ಅಲೋಕೇಷನ್ ಆಫ್ ರಿಸೋರ್ಸಸ್ ಫ್ರಮ್ ದ ಪೀಪಲ್ ಹೂ ಹ್ಯಾವ್ ಸರ್ಪ್ಲೆಸ್ ಕ್ಯಾಪಿಟಲ್ ಟು ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಕ್ಯಾಪಿಟಲ್. ಇನ್ನು ಏನು ಮಾಡುತ್ತೆ, ಪ್ರಾಪರ್ ಅಲೊಕೇಷನ್ ಆಫ್ ರಿಸೋರ್ಸಸ್. ಯಾರ ಹತ್ರ ಸರ್ಪ್ಲೆಸ್ ಫಂಡ್ ಇರುತ್ತೆ, ಸರ್ಪ್ಲೆಸ್ ಕ್ಯಾಪಿಟಲ್ ಇರುತ್ತೆ, ಅಲ್ಲಿಂದ ಇಟ್ ವಿಲ್ ಹೆಲ್ಪ್ ದೆಮ್ ಅಥವಾ ಅಲ್ಲಿಂದ ಮೊಬಿಲೈಸ್ ಮಾಡಿ ಇಟ್ ವಿಲ್ ಹೆಲ್ಪ್ ಟು ದ ಪೀಪಲ್. ಅವು ಯಾರಿಗೆ ಅವೈಲೇಬಲ್ ಮಾಡೋಂಗೆ, ಯಾರಿಗೆ ಅಲೊಕೇಟ್ ಮಾಡುತ್ತೆ, ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಕ್ಯಾಪಿಟಲ್. ಯಾರಿಗೆ ಕ್ಯಾಪಿಟಲ್ ಅವಶ್ಯಕತೆ ಇದೆಯೋ ಅವರಿಗೆ ಈ ಒಂದು ಕ್ಯಾಪಿಟಲ್ನ ಮೊಬಿಲೈಸ್ ಮಾಡುತ್ತೆ. ಸೊ ದಟ್ಸ್ ಹೌ ಎಕನಾಮಿಕ್ ಗ್ರೋತ್ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ಟು ಒಂದು ಆಕ್ಸಲರೇಟ್ ದ ಗ್ರೋತ್, ಎಕನಾಮಿಕ್ ಗ್ರೋತ್ನ. ಅದೇ ರೀತಿ ಇಟ್ ರಿಫ್ಲೆಕ್ಟ್ ದ ಜನರಲ್ ಕಂಡೀಷನ್ ಆಫ್ ದ ಎಕಾನಮಿ. ಅಂದರೆ ಯಾವ ರೀತಿ ದ ಕಂಡೀಷನ್, ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇದೆ, ಯಾವ ರೇಟ್ ಆಫ್ ಲೆವೆಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೆಲ್ಪ್ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಈ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ದ ಪ್ರಾಪರ್ ಅಲೊಕೇಷನ್ ಆಫ್ ರಿಸೋರ್ಸಸ್. ಆಗಲೇ ನಾನು ಹೇಳ್ದಂಗೆ, ಯಾರ ಹತ್ರ ಮನಿ ಇರುತ್ತೋ ಅವರಿಂದ ಯಾರಿಗೆ ಮನಿ ಇರೋದಿಲ್ವೋ, ಯಾರಿಗೆ ಕ್ಯಾಪಿಟಲ್ ಇರೋದಿಲ್ವೋ, ಯಾವ ಕಡೆ ಯಾವ ಸೆಕ್ಟ್ರಲ್ಲಿ ಹೆಚ್ಚು ಮನಿ ಇದೆ ಅಲ್ಲಿಂದ, ಯಾವ ಸೆಕ್ಟ್ರಲ್ಲಿ ಕ್ಯಾಪಿಟಲ್ ಇಲ್ಲ ಅಲ್ಲಿಗೆ ಇದು ರಿಸೋರ್ಸ್ನ ಅಲೊಕೇಟ್ ಮಾಡುತ್ತೆ. ಸೊ ಅಲೊಕೇಷನ್ ಆಫ್ ರಿಸೋರ್ಸಸ್ ಫ್ರಮ್ ದ ಪೀಪಲ್ ಹೂ ಹ್ಯಾವ್ ಸರ್ಪ್ಲಸ್ ಕ್ಯಾಪಿಟಲ್ ಅಲ್ಲಿಂದ ಟು ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಕ್ಯಾಪಿಟಲ್. ಯಾರಿಗೆ ಕ್ಯಾಪಿಟಲ್ ಇರೋದಿಲ್ಲ ಅವರಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಸ್ಟೇಬಲ್ ಆ್ಯಂಡ್ ಸೆಕ್ಯೂರಿಟಿ ಪ್ರೈಸ್. ಅಪಾರ್ಟ್ ಫ್ರಮ್ ದ ಮೊಬಿಲೈಸೇಷನ್ ಆಫ್ ಫಂಡ್ಸ್, ದ ಕ್ಯಾಪಿಟಲ್ ಮಾರ್ಕೆಟ್ಸ್ ಹೆಲ್ಪ್ ಟು ಸ್ಟೆಬಿಲೈಸ್ ದ ಪ್ರೈಸ್ ಆಫ್ ಸ್ಟಾಕ್ಸ್, ರಿಡಕ್ಷನ್ ಇನ್ ದ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊವೈಡಿಂಗ್ ಕ್ಯಾಪಿಟಲ್ಸ್ ಟು ಬೋರೋವರ್ಸ್ ಎಟ್ ಲೋವರ್ ಇಂಟ್ರೆಸ್ಟ್ ರೇಟ್ ಹೆಲ್ಪ್ ಇನ್ ದ ಸ್ಟೆಬಿಲೈಸಿಂಗ್ ಆಫ್ ದ ಸೆಕ್ಯೂರಿಟಿ ಪ್ರೈಸಸ್. ಈಗ ಸೆಕ್ಯೂರಿಟಿ ಪ್ರೈಸಸಲ್ಲಿ ಸ್ಪೆಕ್ಯುಲೇಷನ್ ಆಗುತ್ತೆ. ಅಂದರೆ ಲೈಕ್ ದೇ ವಿಲ್ ಹೈ, ಲೈಕ್ ಪ್ರೈಸ್ ಬಂದಿರುತ್ತೆ ಅವ್ರು ಹೈಯರ್ ಕೋಟ್ ಮಾಡಿರ್ತಾರೆ. ಸೊ ಅಂಥದನ್ನೆಲ್ಲ ಎಲಿಮಿನೇಟ್ ಮಾಡಿ ಸ್ಟೇಬಲ್ ಇರೋ ಹಾಗೆ, ಸ್ಟ್ಯಾಂಡರ್ಡ್ ಇರೋ ಹಾಗೆ, ಆ ಸೆಕ್ಯೂರಿಟಿ ಪ್ರೈಸ್ನ ಸ್ಟ್ಯಾಂಡರ್ಡ್ ಇರೋ ಹಾಗೆ, ಮತ್ತು ಬೋರೋವರ್ಸ್ಗೆ ಯಾರಾದರೆ ಈ ಕ್ಯಾಪಿಟಲ್ ಅಥವಾ ಈ ಸಾಲ ತೊಗೊಳಕ್ಕೆ ಬರ್ತಾರೆ ಈ ಬೋರೋವರ್ಸ್ಗೆ ಕಡಿಮೆ ರೇಟಲ್ಲಿ ಸಿಗೋ ರೀತಿ ಹೆಲ್ಪ್ ಮಾಡುತ್ತೆ ಇನ್ ದಿಸ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಮೊಬಿಲೈಸೇಷನ್ ಫಂಡ್ಸ್ ಜೊತೆ ಜೊತೆಗೆ ನಾನು ಹೇಳ್ದಂಗೆ ಇಟ್ ಹೆಲ್ಪ್ಸ್ ಟು ಸ್ಟೆಬಿಲೈಸ್ ದ ಪ್ರೈಸ್ ಆಫ್ ಸ್ಟಾಕ್, ರಿಡಕ್ಷನ್ ಈ ಸ್ಪೆಕ್ಯುಲೇಟಿವ್ ಪ್ರಾಸೆಸ್ನಲ್ಲಿ ಕಡಿಮೆ ಮಾಡಿ, ಆ್ಯಂಡ್ ಪ್ರೊವೈಡಿಂಗ್ ಕ್ಯಾಪಿಟಲ್ ಟು ಬೋರೋವರ್ಸ್ ಎಟ್ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ, ಆ್ಯಂಡ್ ಹೆಲ್ಪ್ಸ್ ಇನ್ ಮೊಬಿಲೈಸಿಂಗ್ ಆಫ್ ದ ಸೆಕ್ಯೂರಿಟೀಸ್ ಪ್ರೈಸಸ್. ನೆಕ್ಸ್ಟ್, ಸರ್ವಿಸ್ ಪ್ರೊವಿಷನ್. ಸೊ ಯಾವ ರೀತಿ ಸರ್ವಿಸ್ ಪ್ರೊವಿಷನಲ್ಲಿ ಹೆಲ್ಪ್ ಆಗುತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಅಂತಲೇ ನೋಡೋಣ. ಆ್ಯಸ್ ಅನ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸೆಟಪ್, ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ಸ್ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್. ಕ್ಯಾಪಿಟಲ್ ಮಾರ್ಕೆಟ್ ಬೇರೆ ಬೇರೆ ರೀತಿ ಸರ್ವಿಸಸ್ನ ಕೂಡ ನಮಗೆ ಪ್ರೊವೈಡ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್ ಟು ದ ಇಂಡಸ್ಟ್ರಿ. ಲಾಂಗ್ ಟರ್ಮ್ ಅಂದರೆ 5 ಇಯರ್ಸ್ಗೆ 10 ಇಯರ್ಸ್ಗೆ ಅವ್ರು ಲೋನ್ ತೊಗೊಂಡು ಅವರು ಇಂಟ್ರೆಸ್ಟ್ನ ಪೇ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ಒಂದು ಮೆಚೂರಿಟಿ ಪೀರಿಯಡ್ 5 ಇಯರ್ಸಲ್ಲಿ ದೇ ವಿಲ್ ಪೇ ಬ್ಯಾಕ್ ಎವ್ರಿಥಿಂಗ್. ದಿಸ್ ಇಸ್ ಲಾಂಗ್ ಟರ್ಮ್ ಲೋನ್ಸ್.
ಶಾರ್ಟ್ ಟರ್ಮ್ ಲೋನ್ ಅಂದರೆ ನಾವು ಮನೆ ಹೇಗೆ ಡಿಸ್ಕಸ್ ಮಾಡಿದಂಗೆ ಲೈಕ್ 1 ಇಯರ್ ಅಥವಾ ಲೆಸ್ ದೆನ್ 1 ಇಯರ್ ಈ ರೀತಿ, ಅಥವಾ ಮೀಡಿಯಂ ಟರ್ಮ್ ಲೋನ್ಸ್ ಅಂದರೆ ಸ್ವಲ್ಪ 1 ಇಯರ್ ಮತ್ತು ನಾಟ್ ವೆರಿ ಲಾಂಗ್. ಈ ಥರ ಲೋನ್ಸ್ ಎಲ್ಲ ಮೀಡಿಯಮು ಎಸ್ಪೆಷಲಿ ಲಾಂಗ್ ಮತ್ತು ಮೀಡಿಯಂ ಟರ್ಮ್ ಲೋನ್ಸ್ನ ಯಾರಿಗೆ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡುತ್ತೆ. ಹಾಗೆ ಅಂಡರ್ ರೈಟಿಂಗ್ ಸರ್ವಿಸಸ್ ಕೂಡ ಅಂದರೆ ಸರ್ಟಿನ್ ನಂಬರ್ ಆಫ್ ಸೆಕ್ಯೂರಿಟೀಸ್ ಬ್ಲಾಕ್ ಆಗಿರುತ್ತೆ, ಪಬ್ಲಿಕ್ ತೊಗೊಂಡಿಲ್ಲ ಅಂದರೆ ಇವ್ರು ಪರ್ಚೇಸ್ ಮಾಡ್ತಾರೆ, ಅಂಡರ್ ರೈಟಿಂಗ್ ಸರ್ವಿಸ್ ಕೊಡುತ್ತೆ. ಹಾಗೆ ಕನ್ಸಲ್ಟೆನ್ಸಿ ಸರ್ವಿಸ್, ಎಕ್ಸ್ಪರ್ಟ್ ಫೈನಾನ್ಸ್ ಅಂದರೆ ಫೈನಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಕ್ಕೆ ಎಕ್ಸ್ಪರ್ಟ್ ನಾಲೆಡ್ಜ್ ಕನ್ಸಲ್ಟೆನ್ಸಿ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ಎಲ್ಲಿ ಫೋಕಸ್ ಮಾಡಿದರೆ ಮೋರ್ ಬೆನಿಫಿಟ್ ಇದೆ ಅಂಥದನ್ನು ಕೂಡ ನಮಗೆ ಈ ಸರ್ವಿಸ್ನ ಕೂಡ ಮಾಡುತ್ತೆ. ಹಾಗೆ ದಿ ಸರ್ವಿಸಸ್ ಹೆಲ್ಪ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ ಅ ಲಾರ್ಜ್ ಸ್ಪೆಕ್ಟ್ರಮ್. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ ದೇ ವಿಲ್ ನೀಡ್ ಕ್ಯಾಪಿಟಲ್, ಅವ್ರಿಗೆ ಮನಿ ಬೇಕಾಗುತ್ತೆ. ಸೊ ಸುಮ್ಮನೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಲ್ಲೋ ಒಂದು ಕಡೆ ತೊಗೊಳ್ದಂಗೆ ಲೈಕ್ ದೇ ಶುಡ್ ನಾಟ್ ಹ್ಯಾಪನ್ ತುಂಬ ಲಾಸಲ್ಲಿ ಡೆಟ್ಟಲ್ಲಿ ಹೋಗ್ದಂಗೆ ಇರೋದಕ್ಕೆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಸ್ಗೆ ಒಳ್ಳೆ ಇನ್ಫಾರ್ಮೇಷನ್ ಆಗುತ್ತೆ. ಯಾಕಂದರೆ ಇದು ಶಾರ್ಟ್ ಟರ್ಮು ಮತ್ತು ಲಾಂಗ್ ಟರ್ಮ್ ಲೋನ್ ಪ್ರೊವೈಡ್ ಮಾಡುತ್ತೆ, ಹಾಗೆ ಅಂಡರ್ ರೈಟಿಂಗ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಜೆಷನ್ಸ್ ಎಲ್ಲ ಕೂಡ ಕೊಡ್ತಾ ಇರುತ್ತೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ. ಸೊ ಲೈಕ್ ದಿಸ್ ಇಟ್ ವಿಲ್ ಪರ್ಫಾರ್ಮ್ ದ ಸರ್ವಿಸ್ ಫಂಕ್ಷನ್ಸ್ ಎಕ್ಸ್ಪರ್ಟ್ ಫೈನಾನ್ಸ್ ಎಟ್ಸೆಟ್ರಾ. ದೀಸ್ ಹೆಲ್ಪ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಟ್ ಅ ಲಾರ್ಜರ್ ಸ್ಪೆಕ್ಟ್ರಮ್. ಈ ಒಂದು ಕ್ಯಾಪಿಟಲ್ ಮಾರ್ಕೆಟ್ನ ಕ್ಲಾಸಿಫೈ ಮಾಡೋದಾದರೆ ಲೈಕ್ ಯು ಕ್ಯಾನ್ ಸಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಯಾವ ರೀತಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ಬೋದು, ಅದೇ ರೀತಿ ಸೆಕೆಂಡ್ರಿ ಮಾರ್ಕೆಟ್, ಬೋತ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಸೊ ಈ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ಸ್ ಬಗ್ಗೆ ವಿ ವಿಲ್ ಸ್ಟಡಿ ಫರ್ದರ್ ಇನ್ ಡೀಟೇಲ್. ಈ ಕ್ಯಾಪಿಟಲ್ ಮಾರ್ಕೆಟು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಇಟ್ ಫೆಸಿಲಿಟೇಟ್ಸ್ ವೇರಿಯಸ್ ಫಂಕ್ಷನ್ಸ್ ಟು ದ ಇನ್ವೆಸ್ಟರ್ಸ್. ಇನ್ನೂ ಹೇಳಬೇಕಂದ್ರೆ ಇಟ್ ಎನ್ಕರೇಜ್ಮೆಂಟ್ ಸೇವಿಂಗ್ಸ್ನ ಎನ್ಕರೇಜ್ ಮಾಡುತ್ತೆ. ಅದೇ ವಿತ್ ದ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ದ ಬ್ಯಾಂಕಿಂಗ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಫೆಸಿಲಿಟೀಸ್. ಬ್ಯಾಂಕಿಂಗು ಮತ್ತು ನಾನ್ ಬ್ಯಾಂಕಿಂಗ್ ಬೋತ್ ದ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಫೆಸಿಲಿಟೀಸ್. ಇದರಿಂದ ಏನಾಗುತ್ತೆ, ಮೊಬಿಲೈಸಿಂಗ್ ದ ಸೇವಿಂಗ್ಸ್ ಆ್ಯಂಡ್ ಡೈವರ್ಟಿಂಗ್ ದೆಮ್ ಇನ್ ಟು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ಇದು ಕೂಡ ಆ್ಯಂಡ್ ವಿ ಕ್ಯಾನ್ ಸಿ ಸರ್ಪ್ಲೆಸ್ ಆ್ಯಂಡ್ ವೇಸ್ಟ್ಫುಲ್ ಏರಿಯಾಸ್ ಟು ಡೆಫಿಸಿಟ್ ಆ್ಯಂಡ್ ಪ್ರೊಡಕ್ಟಿವ್ ಏರಿಯಾಸ್. ಸರ್ಪ್ಲೆಸ್ ಅಂದರೆ ತುಂಬ ಹೆವಿ ಇರುತ್ತೆ, ಅಲ್ಲಿ ಬೇಕಾಗಲ್ಲ ಅಷ್ಟು ಕ್ಯಾಪಿಟಲು, ವೇಸ್ಟ್ ಆಗ್ತಾ ಇರುತ್ತೆ ಅಂಥ ಏರಿಯಾಯಿಂದ ಡೆಫಿಸಿಟ್ ಅಥವಾ ಎಲ್ಲಿ ಕಡಿಮೆ ಇದೆ ಅಥವಾ ಎಲ್ಲಿ ಪ್ರೊಡಕ್ಟಿವ್ ಆಗಿದೆ, ಎಲ್ಲಿ ಜಾಸ್ತಿ ಬೆನಿಫಿಟ್ ಬರುತ್ತೆ ಅಂಥ ಕಡೆ ಫಂಡ್ಸ್ನ ಮೊಬಿಲೈಸ್ ಮಾಡುತ್ತೆ. ಹಾಗೆ ಇಟ್ ವಿಲ್ ಎನ್ಕರೇಜ್ಮೆಂಟ್ ಟು ಇನ್ವೆಸ್ಟ್, ಇನ್ವೆಸ್ಟ್ಮೆಂಟ್ನು ಕೂಡ ಎಂಗೇಜ್ ಮಾಡ್ತಾ ಇರುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ಸ್ ಲೆಂಡಿಂಗ್ ಟು ದ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಟು ದ ಗವರ್ನಮೆಂಟ್, ಈವನ್ ಗವರ್ನಮೆಂಟ್ಗೆ ಕೂಡ ಲೆಂಡ್ ಮಾಡುತ್ತೆ. ದಸ್ ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್. ಇಟ್ ಪ್ರೊವೈಡ್ಸ್ ಫೆಸಿಲಿಟೀಸ್ ಥ್ರೂ ಬ್ಯಾಂಕ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಹೆಲ್ಪ್ ಮಾಡ್ತಾ ಇರುತ್ತೆ. ವೇರಿಯಸ್ ಫೈನಾನ್ಷಿಯಲ್ ಆಸೆಟ್ಸ್ ಎಕ್ಸಾಂಪಲ್ ಏನೇನು, ಶೇರ್ಸು, ಸೆಕ್ಯೂರಿಟೀಸು, ಬಾಂಡ್ಸು ಎಟ್ಸೆಟ್ರಾ ಇಂಡ್ಯೂಸ್ ಸೇವರ್ಸ್ ಟು ಲೆಂಡ್ ಟು ದ ಗವರ್ನಮೆಂಟ್ ಆರ್ ಟು ಇನ್ವೆಸ್ಟ್ ಇನ್ ದ ಇಂಡಸ್ಟ್ರಿ. ಗವರ್ನಮೆಂಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಅದೇ ರೀತಿ ಇಂಡಸ್ಟ್ರೀಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಈ ಕ್ಯಾಪಿಟಲ್ ಮಾರ್ಕೆಟ್ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಎಲ್ಲ ಫಂಕ್ಷನ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬೆನಿಫಿಟ್ ಇನ್ವೆಸ್ಟರ್ಸ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ. ದ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ದ ಇನ್ವೆಸ್ಟರ್ಸ್, ಇಟ್ ಬ್ರಿಂಗ್ಸ್ ಟುಗೆದರ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಆಫ್ ಸೆಕ್ಯೂರಿಟೀಸ್. ಒಂದೇನು, ಸೆಲ್ಲರ್ನು ಮತ್ತು ಬೈಯರ್ನ ಒಂದು ಕಡೆ ಸೇರಿಸುತ್ತೆ. ಹಾಗೆ ಬೈ ಅಡ್ವರ್ಟೈಸಿಂಗ್ ಸೆಕ್ಯೂರಿಟಿ ಪ್ರೈಸಸ್, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪ್ರೈಸ್ನ ಅಡ್ವರ್ಟೈಸ್ ಮಾಡ್ತಾ ಇರುತ್ತೆ ಅಥವಾ ಶೋ ಮಾಡ್ತಾ ಇರುತ್ತೆ, ಪುಟಪ್ ಹಾಕಿರುತ್ತೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಇದು ಇನ್ವೆಸ್ಟರ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಟು ಕೀಪ್ ದ ಟ್ರ್ಯಾಕ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಚಾನಲೈಸ್ ದೆಮ್ ಇನ್ ಟು ಮೋಸ್ಟ್ ಪ್ರಾಫಿಟಬಲ್ ಲೈನ್ಸ್. ಆ್ಯಸ್ ಐ ಟೋಲ್ಡ್, ಇನ್ವೆಸ್ಟರ್ಸ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ, ಯಾವ ರೀತಿ ಅವ್ರದ್ದು ಮನಿ ಬೆಳೀತಾ ಇರುತ್ತೆ, ಯಾವ ರೀತಿ ಅವ್ರಿಗೂ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಯಾವ ರೀತಿ ಆ ಇನ್ಕಮ್ ವೆಲ್ತ್ ಮ್ಯಾಕ್ಸಿಮೈಸ್ ಆಗ್ತಾ ಇದೆ, ಸೊ ಇದೆಲ್ಲ ಇನ್ಫಾರ್ಮೇಷನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇವ್ರಿಗೆ ಡೈಲಿ ಡಿಸ್ಪ್ಲೇ ಆಗೋದ್ರಿಂದ ಇಟ್ ವಿಲ್ ಹೆಲ್ಪ್ ದೆಮ್. ಇನ್ನೂ ಏನು, ಇನ್ನೊಂದು ಇಂಪಾರ್ಟೆಂಟು, ಇಟ್ ಸೇಫ್ ಗಾರ್ಡ್ಸ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಬೈ ಕಾಂಪನ್ಸೇಟಿಂಗ್ ದೆಮ್ ಫ್ರಮ್ ದ ಸ್ಟಾಕ್ ಎಕ್ಸ್ಚೇಂಜ್ ಕಾಂಪನ್ಸೇಟಿಂಗ್ ಫಂಡ್ ಇನ್ ದ ಇವೆಂಟ್ ಆಫ್ ಫ್ರಾಡ್ ಮತ್ತು ಡಿಫಾಲ್ಟ್.
ಈವನ್ ಇನ್ವೆಸ್ಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಲಾಟ್ ಆಫ್ ರಿಸ್ಕ್ ವಿಲ್ ಬಿ ಇನ್ವಾಲ್ವ್ಡ್ ಸೊ ಈ ರೀತಿ ಏನಾದರೂ ಫ್ರಾಡ್ ಆದಾಗ ಅಥವಾ ಡಿಫಾಲ್ಟ್ ಪೇಮೆಂಟ್ ಆದಾಗ ಸ್ಟಾಕ್ ಎಕ್ಸ್ಚೇಂಜಿಂದ ಇವ್ರಿಗೆ ಒಂದು ಪ್ರೊಟೆಕ್ಷನ್ ಎ ಕೈಂಡ್ ಆಫ್ ಸೇಫ್ ಗಾರ್ಡ್ ಸೇಫ್ಟಿ ಕೂಡ ಪ್ರೊವೈಡ್ ಮಾಡುತ್ತೆ ಸೊ ಸ್ಟೂಡೆಂಟ್ಸ್ ದಟ್ಸ್ ಆಲ್ ಇನ್ ದಿಸ್ ಸೆಷನ್ ನೆಕ್ಸ್ಟ್ ಸೆಷನ್ ವಿ ವಿಲ್ ಬಿ ಸೀಯಿಂಗ್ ವಿತ್ ಸಮ್ ಅದರ್ ಟಾಪಿಕ್ ಸೊ ಅಂಟಿಲ್ ದೆನ್ ಈ ಒಂದು ಸೆಷನ್ದು ಮೆಟೀರಿಯಲು ಮತ್ತು ಮಲ್ಟಿಪಲ್ ಚಾಯ್ಸ್ನ ಐ ವಾಂಟ್ ಯು ಆಲ್ ಟು ಗೋ ಥ್ರೂ ಇಟ್ ಥರೋಲಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್